ನೋಡಿ ಜನವರಿ ಆರನೇ ತಾರೀಕು ಮಂಗಳೂರಿಂದ ಐತಿಹಾಸಿಕ ಪಾದಯಾತ್ರ ನಾರಾಯಣ ಗುರುಗಳು ಪ್ರತಿಷ್ಠಾಪಿಸಿರತಕ್ಕಂಥ ಕುದ್ರೋಳಿ ದೇವಸ್ಥಾನದಿಂದ ಪಾದಯಾತ್ರೆಯನ್ನೇ ಪ್ರಾರಂಭಿಸ್ತೇವೆ ದಿನಕ್ಕೆ ಇಪ್ಪತ್ತು ಕಿಲೋಮೀಟ್ರ್ ಪಾದಯಾತ್ರೆಯನ್ನೇ ಮಾಡುತ್ತೇವೆ ನಲ್ವತ್ತು ದಿನ ಕಾಲದ ಪಾದಯಾತ್ರೆ ಇದೆ ಮಂಗಳೂರು ಉಡುಪಿ ಬ್ರಹ್ಮವರ ಮಾಸ್ತಿಕಟ್ಟ ಶಿವಮೊಗ್ಗ ಸಾಗರ ಸೊರಭ ಚನ್ನಗಿರಿ ದಾವಣಗೆರೆ ಚಿತ್ರದುರ್ಗ ತುಮಕೂರು ಬೆಂಗಳೂರು ಬ್ಯಾಂಗ್ಳೂರು ಫ್ರೀಡಮ್ ಪಾರ್ಕಲ್ಲಿ ಫೆಬ್ರವರಿ ಹದಿನಾಲ್ಕನೇ ತಾರೀಕು ಅಮರಣ ಅಂತ ಉಪವಾಸ ಸತ್ಯಾಗ್ರಹವು ಕೂಡ ನಾನು ಪ್ರಾರಂಭಿಸ್ತಾ ಇದ್ದೀನಿ ಹಾಗಾಗಿ ಪರಮ ಪೂಜ್ಯ ದಳದ ಹಿಂದುಳಿದ ಮಠಾಧಿಪತಿಗಳ ಒಕ್ಕೂಟದಿಂದ ಇವತ್ತು ಅವರು ನಮಗೆ ಬೆಂಬಲವನ್ನು ನೀಡಿದ್ದಾರೆ ಸಂಪೂರ್ಣ ಸಹಕಾರವನ್ನು ಘೋಷಿಸಿದ್ದಾರೆ ಹಾಗಾಗಿ ಎಲ್ಲ ಪರಮ ಪೂಜ್ಯರಿಗೂ ನಾನು ಅವರಿಗೆ ಈ ಇಡೀಗ ಬಿಲ್ಲವ ಸಮುದಾಯದಿಂದ ನಾನು ಅವರಿಗೆ ಸಂಪೂರ್ಣವಾಗಿ ಸಮುದಾಯ ಋಣ ಅಂತ ಹೇಳ್ತಾ ಇದ್ದೀನಿ ಮತ್ತು ಈ ಸಮುದಾಯದ ಬೇಡಿಕೆಗಳೆಂದರೆ ಏನು ಪ್ರಥಮವಾಗಿ ನಮಗೆ ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮವನ್ನೇ ಘೋಷಣೆ ಮಾಡಬೇಕು ಎಂದು ಹೇಳಿಕೊಂಡು ಎರಡು ವರ್ಷ ಕಾಲವಾಗಿ ನಾವು ನಿರಂತರ ಹೋರಾಟ ಮಾಡ್ತಾ ಇದ್ವಿ ಮತ್ತು ಈ ಸಮುದಾಯದ ಕುಲ ಕಸಬ ಇರತಕ್ಕಂಥ ಸೇಂದಿ ನಾವು ಇಳಿಸೋದು ನಿಲ್ಲಿಸಿ ಹದಿನೆಂಟು ವರ್ಷ ಕಾಲ ಆಗಿದೆ ಸೊ ಸಮುದಾಯಕ್ಕೆ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ವಂಚಿತರಾಗ್ತಾ ಇದೆ ರಾಜ್ಯ ಸರ್ಕಾರದಿಂದ ಈ ಸಮುದಾಯದ ಹೋರಾಟಗಳು ಹತ್ತಿಕ್ಕುವ ಪ್ರಯತ್ನವನ್ನೇ ನಡೀತಾ ಇದೆ ಈ ಸಮುದಾಯದ ಏಳು ಜನ ಶಾಸಕರು ಇಬ್ಬರು ಮಂತ್ರಿಗಳು ಕೂಡ ಸುಮ್ಮನ ವಿಧಾನ ಸಭೆಯಲ್ಲಿ ಕೂತಿದ್ದಾರೆ ಸಮುದಾಯದ ಬೇಡಿಕೆಗಳ ಬಗ್ಗೆ ಸಮುದಾಯದ ಸಂಕಷ್ಟ ಪರಿಸ್ಥಿತಿಗಳ ಬಗ್ಗೆ ಇವತ್ತಿನ ಇಬ್ಬರು ಸಚಿವರಿದ್ದಾರೆ ಪ್ರಭಾವಿ ವಿ ಸುನಿಲ್ ಕುಮಾರ್ ಶ್ರೀ ಕೋಟಾ ಶ್ರೀನಿವಾಸ ಪೂಜಾರಿ ಇವರಿಬ್ರು ಕೂಡ ಧ್ವನಿ ಎತ್ತುತ್ತಾ ಇಲ್ಲ ಉಳಿದ ಐದು ಜನ ಶಾಸಕರು ಕೂಡ ಇವರ ಸಮುದಾಯಕ್ಕೆ ಯಾವುದೋ ರೀತಿಯಲ್ಲಿ ಕೂಡ ಸಹಕಾರವನ್ನೇ ನೀಡುತ್ತಾ ಇಲ್ಲ ಸಮುದಾಯದ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಓಟ್ ತಗೊಂಡು ಎಮ್ ಎಲ್ ಎ ಆಗಿರತಕ್ಕಂಥವರು ಮಂತ್ರಿ ಆಗಿರತಕ್ಕಂಥವ್ರು ಯಾಕೆ ಧ್ವನಿ ಹೆತ್ತುತ್ತಾ ಇಲ್ಲ ಹಾಗಾಗಿ ಈ ಸಮುದಾಯದ ಹೋರಾಟ ಮನೋಭಾವನೆಯನ್ನೇ ಕೂಡ ಈ ರಾಜಕಾರಣಿಗಳಿಂದ ದೂರ ಆಗಿಬಿಟ್ಟಿದೆ ಅದಕ್ಕೆ ನಾನು ಹೇಳತಕ್ಕಂಥದ್ದು ಮಂಗಳೂರು ಜಿಲ್ಲೆಯಲ್ಲಿ ಉಡುಪಿ ಜಿಲ್ಲೆಯಲ್ಲಿ ಬಿಲ್ಲವ ಸಮುದಾಯದ ನಮ್ಮ ಸಮುದಾಯದ ಇಪ್ಪತ್ತೊಂದು ಯುವಕರನ್ನೇ ಧರ್ಮದ ರಾಜಕಾರಣಕ್ಕೆ ಬೆಲೆಯಾಗಿದೆ ಮಂಗಳೂರು ಭಾಗದಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಹೈಯೆಸ್ಟ್ ಮತಗಳಿರೋದು ಬಿಲ್ಲವ ಸಮುದಾಯ ಅಲ್ಲಿ ಈ ರಾಜಕೀಯ ಪಕ್ಷಗಳು ಕೊಡದೆ ಒಂದೇ ಸೀಟು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಮಂಗಳೂರು ವಿಧಾನಸಭಾ ಮೂರು ಮೂರು ಸೀಟು ಎರಡೂ ಪಕ್ಷಗಳು ಕೊಡಬೇಕಾಗುತ್ತೆ ಉಡುಪಿಯಲ್ಲಿ ಮೂರು ಸೀಟು ಕೊಡಬೇಕಾಗುತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾಲ್ಕು ಸೀಟ್ ಕೊಡಬೇಕಾಗುತ್ತೆ ಕಾರವಾರಲ್ಲಿಯೂ ಕೂಡ ಐದು ಸೀಟು ಕೊಡಬೇಕಂದ್ರೆ ಅಲ್ಲಿ ಜನಸಂಖ್ಯೆ ಅರವತ್ತು ಪರ್ಸೆಂಟ್ ಓಟ್ ಇದೆ ನಮಗೆ ಅದಕ್ಕೆ ನಾನು ಹೇಳತಕ್ಕಂಥದ್ದು ಈ ಸ್ವಲ್ಪ ಸ್ವಾರ್ಥ ರಾಜಕಾರಣಕ್ಕೆ ಸಚಿವ ಸುಲ್ಕುಮಾರ್ ಅವರು ಕೋಟಾ ಶ್ರೀನಿವಾಸ ಪೂಜಾರ ಸ್ವಾರ್ಥ ರಾಜಕಾರಣದಿಂದ ಈ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇರೋದು ಅದಕ್ಕೆ ಬಸವರಾಜ ಬೊಮ್ಮಾಯಿ ಅವರದು ಕೂಡ ಷಡ್ಯಂತರದಿಂದ ಇವತ್ತು ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅದಕ್ಕೆ ನಾವು ಸರ್ಕಾರ ವಿರುದ್ಧ ಅಲ್ಲ ಯಾವುದೂ ರಾಜಕೀಯ ಪಕ್ಷದ ವಿರುದ್ಧ ಅಲ್ಲ ನಮ್ಮ ಹಕ್ಕುಗಳನ್ನೇ ಪಡೆಯೋದಕ್ಕೆ ನಾವೇನು ಮಾಡ್ತಾ ಇದ್ವಿ ಇವತ್ತು ಹೋರಾಟವನ್ನೇ ಮಾಡ್ತಾ ಇದ್ದೇವೆ ಪೂಜ್ಯರು ಬೆಂಬಲ ಕೊಟ್ಟಿದ್ದಾರೆ ಇವತ್ತು ಮೂರು ಗಂಟೆಗೆ ಸಭೆ ಪ್ರಾರಂಭವಾಗುತ್ತೆ ಮತ್ತೆ ಈ ಸಮುದಾಯಕ್ಕೆ ನಾನು ಹೇಳತಕ್ಕಂಥದ್ದೇನು ಒಂದು ವೇಳೆ ಸಚಿವ ಸುನಿಲ್ ಕುಮಾರ್ ಅವರು ಏಳು ಜನ ಶಾಸಕರುಗಳ ಮಾತು ಮುಖ್ಯಮಂತ್ರಿ ಕೇಳುತ್ತಾ ಇಲ್ಲ ಅಂತ ಅಂದರೆ ನಿಗಮ ಕೊಡ್ತಾ ಇಲ್ಲ ಅಂತ ಅಂದರೆ ಹದಿನಾರು ಸಮಾಜಕ್ಕೆ ನಿಗಮವನ್ನ ಮಾಡಿದ್ದಾರೆ ಮೊನ್ನೆ ನಮ್ಮ ಸಮುದಾಯಕ್ಕೆ ಏನು ಮಾಡಿದ್ದಾರೆ ಕೋಶವನ್ನೇ ಘೋಷಣೆ ಮಾಡಿದ್ದಾರೆ ನಾರಾಯಣಗುರು ಅಭಿವೃದ್ಧಿ ನಿಗಮ ಕೋಶ ಮೇಲಿನ ವರ್ಗದವರು ಕೇಳಿದಂದ್ರೆ ನಿಗಮ ಹಿಂದುಳಿದ ವರ್ಗದವಾದ ನಾವು ಕೇಳಿದಂದರೆ ಕೋಶ ಕೊಡ್ತಾರೆ ಜಿಯೋ ಅಂತ ಕೋಶ ಹಾಗಾಗಿ ನಮ್ಮ ಸಮುದಾಯಕ್ಕೆ ಮೂಗಿಗೆ ತುಪ್ಪಿ ಹಚ್ಚುವ ಕೆಲಸವನ್ನೇ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಮೊನ್ನೆ ನರೇಂದ್ರ ಮೋದಿಜಿ ಬಂದ ಸಮಯದಲ್ಲಿಯೂ ಕೂಡ ಬೆಂಗಳೂರಿನಲ್ಲಿ ನಾರಾಯಣ ಗುರುಗಳಿಗೆ ಅಪಮಾನವಾಗಿದೆ ಎಲ್ಲ ಗುರುಗಳಿಗೆ ಪೂಜೆ ಮಾಡುವ ನಾವು ಸ್ವಾಗತ ಮಾಡ್ತೀವಿ ಅದನ್ನು ಸ್ವಲ್ಪದ ಒಂದು ವಾರದ ಹಿಂದೆ ನಮ್ಮ ನಾರಾಯಣ ಗುರುಗಳ ಜಯಂತಿ ಕೂಡ ಇತ್ತು ಅಟ್ಲೀಸ್ಟ್ ಗುರುಗಳಕ್ಕೊಂದು ಪೂಜೆ ಮಾಡಲಿಲ್ಲ ಮತ್ತು ನೂರ ಅರವತ್ತೆಂಟನೇ ಜಯಂತಿ ಕೂಡ ವಿಧಾನಸಭೆಯಲ್ಲಿ ಈ ವರ್ಷದೂ ಕೂಡ ಮುಖ್ಯಮಂತ್ರಿ ಬ್ಯಾಂಗ್ ಪೂಜೆ ಹಾಳಲ್ಲಿ ಪೂಜಾ ಮಾಡಲಿಲ್ಲ ನಮ್ಮ ನೋವಿದೆ ನೋಡಿ ನಾವಿವತ್ತು ಹಿಂದುಳಿದ ಸಮಾಜವಾಗಿರುವ ನಾವು ಅಲಮಾರಿ ಸಮಾಜಕ್ಕೆ ಸೇರುತ್ತದೆ ಒಂದು ಕಡೆಯಿಂದ ಸೇಂದಿ ಇಳಿಸಿ ಚಪ್ಪರ ಮನೆಯಲ್ಲಿ ವಾಸವಾಗಿ ನಾವು ಆರು ತಿಂಗಳಾದ ಮೇಲೆ ಮತ್ತೊಂದು ಕಡೆ ಹೋಗುವವರು ಹಾಗಾಗಿ ನಾವು ಇವತ್ತು ಅಲ್ಲಿ ಇದ್ದೇವೆ ಈ ಟೂ ಎ ಕ್ಯಾಟಗರಿಯಲ್ಲಿ ಇವತ್ತು ಬಹಳ ದೊಡ್ಡ ಒಂದು ಕೋಟಿ ಜನ ನಾವು ಬರ್ತೀವಿ ಅಂತ ಹೇಳಿಕೊಂಡು ದೊಡ್ಡ ಹೋರಾಟ ನಡೀತಾ ಇದೆ ಯಾರು ಬರಬೇಡ ಯಾರಕ್ಕೂ ಕೊಡಬೇಡ ಅಂತ ಹೇಳೋಕ್ಕಾಗೋದಿಲ್ಲ ಹಾಗಾಗಿ ನಮಗೆ ಎಷ್ಟೀ ಮೀಸಲಾತಿಯನ್ನು ಕೊಡಿ ಅಂತಕ್ಕಂಥದ್ದು ಮೊದಲಿನ ಪ್ರವರ್ಗ ಒಂದು ಹೇಳಿದರು ಪ್ರವರ್ಗ ಒಂದಲ್ಲಿ ಏನೂ ಆಗೋದಿಲ್ಲ ನಮಗೆ ಹಾಗಾಗಿ ನಾವು ಹೇಳತಕ್ಕಂಥದ್ದೇನು ಎಷ್ಟೀ ಸಮಾಜಕ್ಕೆ ನಮಗೆ ಕೊಡಿ ಅಂತಕ್ಕಂಥ ಒಂದು ಬೇಡಿಕೆ ನಮ್ಮ ನಮ್ಮದಿದೆ ಸರ್ಕಾರ ಒಂದು ವೇಳೆ ಈ ಹೋರಾಟವನ್ನೇ ಪರಿಗಣಿಸಲಿಲ್ಲ ಅಂದರೆ ಸಾರ್ವತ್ರಿಕ ಚುನಾವಣೆಯಲ್ಲಿ ತಕ್ಕ ಪಾಠ ಸರ್ಕಾರ ಕಲಿಸು ಕಲ ಸರ್ಕಾರ ಕಲಿಸಬೇಕಾಗತ್ತೆ ಸರ್ಕಾರ ದೊಡ್ಡ ಪರಿಣಾಮ ಎದುರಿಸಬೇಕಾಗತ್ತೆ ಅದು ಏಳು ಜನ ಶಾಸಕರಿಗೂ ಕೂಡಿ ನಾನು ಹೇಳತಕ್ಕಂಥದ್ದು